ರಾಜ್ಯಪಾಲರ ವಿರುದ್ಧ ನಿರ್ಣಯವನ್ನು ತಿಳ್ಕೊಬೇಕು ಅನ್ನೋದು. ಜೊತೆಯಲ್ಲಿ ಬಿಜೆಪಿನವರು ಮಾತು ಕೇಳಿ 11 ಕಾಯ್ದೆಗಳನ್ನ ವಾಪಸ್ ತೆಗೆದುಕೊಂಡಿದ್ದಾರೆ ಅನ್ನುವಂತ ಆರೋಪವನ್ನು ಕೂಡ ಮಾಡಿದ್ದಾರೆ. ರಾಜ್ಯಪಾಲರು ಬಾ ನಾನು ಸರ್ ಬಾರೋ ನೀನು ಅಲ್ಲಿ ಯಾರು ಬಿಟ್ಟರು ನಾವೇನು ಬಿಡಲ್ಲ ಬಾರ. ಗೌರವಾನ್ವಿತ ರಾಜ್ಯಪಾಲರು ಬಿಲ್ಲುಗಳ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ಆಗುವಂಥ ಬಿಲ್ಲುಗಳ ಬಗ್ಗೆ ಅವ್ರಿಗೆ ಬೇರೆ ಬೇರೆ ಸಾರ್ವಜನಿಕರು ಕಂಪ್ಲೇಂಟ್ಸನ್ನು ಕೊಟ್ಟಿರ್ತಾರೆ. ಅದಕ್ಕೆ ಆ ಬಿಲ್ಲಿಂದ ಏನೇನು ಸಮಸ್ಯೆಗಳಾಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೇಂಟ್ಸ್ ಕೊಟ್ಟಿರ್ತಾರೆ. ಈಗ ಅರ್ಬನ್ ಡೆವಲಪ್ಮೆಂಟ್ ಬಿಲ್ಲು ಅಂತ ಹೇಳಿದ್ರು, ಮತ್ತೆ ಮುಜರಾಯಿದೊಂದು ಬಿಲ್ ಹೋಗಿದೆ. ಮುಜರಾಯಿ ಬಿಲ್ ಮಾಡೋದ್ರಿಂದ ಅಲ್ಲಿ ಹಿಂದೂಗಳಿಗೆ ತೊಂದರೆ ಆಗುತ್ತೆ, ಹಿಂದೂ ದೇವಸ್ಥಾನಗಳಿಗೆ ಯಾಕೆ ನೀವು ಹೆಚ್ಚಿನ ಭಾರ ಆಗ್ತಾ ಇದ್ದೀರಾ, ಇವೆಲ್ಲ ಚರ್ಚೆ ಅಂದರೆ ಸಾರ್ವಜನಿಕರು ಬೇರೆ ಬೇರೆ ಸಂಘ ಸಂಸ್ಥೆಗಳು ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ. ಅವ್ರು ಕೊಟ್ಟಿರೋ ಕಂಪ್ಲೇಂಟ್ಗೆ ಕ್ಲಾರಿಫಿಕೇಶನ್ ಕೇಳಿ ಸರ್ಕಾರಕ್ಕೆ ತಿಳಿ ಹೇಳುವಂಥ ಒಂದು ಅಧಿಕಾರ ಗವರ್ನರ್ಗೆ ಇದ್ದೇ ಇದೆ. ಅದನ್ನು ಎಲ್ಲ ಗವರ್ನರು ಇದುವರೆಗೂ ಆಗಿರುವಂಥ ಕಳೆದ 70 ವರ್ಷದಲ್ಲಿ ಆಗಿರುವಂಥ ಎಲ್ಲ ಗವರ್ನರ್ಗಳು ಕೂಡ ಫೈಲ್ಗಳನ್ನು ಬಿಲ್ಲುಗಳನ್ನು ಕಳಿಸಿದ್ದಾರೆ. ನಾವಿದ್ದಾಗೂ ಕೂಡ ನಮ್ಮ ಸರ್ಕಾರ ಇದ್ದಾಗ ಅವತ್ತು ಭಾರದ್ವಾಜ್ ಅವರು ಇದ್ರು, ಒಂದಲ್ಲ 16 ಬಿಲ್ಲುಗಳನ್ನು ವಾಪಸ್ ಕಳಿಸಿದ್ದಾರೆ. ಅವಾಗೇನು ನಾವು ಹೇಳಿದ್ರ ಕಾಂಗ್ರೆಸ್ಸಿನ ಹೇಳಿಕೆ ಮೇಲೆ ಕಳಿಸಿದ್ದಾರೆ ಅಂತ. ಅದು ಸಾಮಾನ್ಯ ಒಂದು ಗವರ್ನರ್ ಬಗ್ಗೆ BJP ಅದು ಕಚೇರಿ ಅಂತ ಹೇಳಿರುವಂಥದ್ದು ಅದು ಅಳಸೋಗಿರುವಂಥ ಮಾತು, ಅಳಸೋಗ್ಬಿಟ್ಟಿದೆ ಭಾಳ ಜನ. ಹಿಂದೆನೆ ಅವ್ರದ್ದಿದ್ದಾಗ ನಾವು ಹೇಳ್ತಾ ಇದ್ದೀರಿ ಕಾಂಗ್ರೆಸ್ ರಾಜ್ಯಪಾಲರ ಕಚೇರಿ ಕಾಂಗ್ರೆಸ್ ಕಚೇರಿ ಅಂತ, ಅದು ಪದನೇ ಅಳಸೋಗ್ಬಿಟ್ಟೈತೆ, ಅದಕ್ಕೇನು ಬೆಲೆ ಇಲ್ಲ. ನೀವು ಅದನ್ನೇ ಹೇಳಿ ಹೇಳಿ ಬಿಲ್ ಕಳಿಸ್ತ್ರು, ಬಿಲ್ ಓ ಕ್ಲಾರಿಫಿಕೇಶನ್ ಕೇಳಿ ಯಾಕೆ ಬಿಲ್ ಕಳಿಸ್ತ್ರು, ಓ ಕ್ಲಾರಿಫಿಕೇಶನ್ ನಿನ್ಗೆ ಆ ಗೌರವ ಇರಬೇಕಲ್ಲ. ಯಾವ ಇಲಾಖೆಯ ಸಂಬಂಧಪಟ್ಟಂಥ ಮಂತ್ರಿಗಳು ಸೆಕ್ರೆಟರಿಗಳು ಚೀಫ್ ಸೆಕ್ರೆಟರಿ ಹೋಗಿ ಒಂದೊಂದು ಬಿಲ್ ಹೋದಾಗ ಕೂಡ ಹೋಗಿ ಅವ್ರಿಗೆ ಕ್ಲಾರಿಫಿಕೇಶನ್ ಕೊಟ್ಟು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಈ ಥರ ಒಳ್ಳೇದಾಗುತ್ತೆ ಸಾರ್ವಜನಿಕರಿಗೆ ಒಳ್ಳೇದಾಗುತ್ತೆ ಅಂತ ಹೇಳುವಂಥದ್ದು ಸರ್ಕಾರದ ಕರ್ತವ್ಯ. ಅದನ್ನು ಮಾಡಿದ್ರೆ ಬಿಲ್ ಕಳಿಸ್ಬಿಡೋದು, ಅದ್ರ ಕ್ಲಾರಿಫಿಕೇಶನ್ ಕೊಟ್ಟಿದ್ರೆ ವಾಪಸ್ ಕಳಿಸ್ತೇವೆ ಅಂತ ಅಂದರೆ ನಿಮ್ಮ ನೆಗ್ಲಿಜಿಯನ್ಸಿ, ಗವರ್ನರ್ ನೆಗ್ಲಿಜಿಯನ್ಸ್ ಅಲ್ಲ, ನಿಮ್ಮ ನೆಗ್ಲಿಜಿಯನ್ಸಿ. ಸರಿಯಾದಂಥ ಮಾಹಿತಿಯನ್ನು ಗವರ್ನರ್ಗೆ ಕೊಡದೇ ಇರೋದು ನಿಮ್ಮ ತಪ್ಪು. ನೀವು ತಪ್ಪು ಮಾಡಿಬಿಟ್ಟು ಗವರ್ನರ್ ಮೇಲೆ ತಪ್ಪು ಹಾಕುವಂಥದ್ದು ಇದೆಷ್ಟು ಸರಿ ಐತೆ? ಅದರಿಂದ ನೀವು ಕಾನೂನು ಪ್ರಕಾರ ಇವತ್ತು ಹಲವಾರು ಬಿಲ್ಲುಗಳನ್ನು ವಿಧಾನಸಭೆಯಲ್ಲಿ ನಾವು ವಿರೋಧ ಮಾಡಿದ್ದೀವಿ, ಸಾರ್ವಜನಿಕರು ವಿರೋಧ ಮಾಡಿದ್ದಾರೆ. ಅಂಥ ಬಿಲ್ಲುಗಳೆಲ್ಲ ನೀವು ತಗೊಂಡೋಗಿ ಗವರ್ನರ್ ಮುಂದೆ ಇಟ್ಟು ಇಮಿಡಿಯೇಟಾಗಿ ಸೈನ್ ಹಾಕಿ ಅಂದರೆ ಅವ್ರಿಗೂ ಕ್ಲಾರಿಫಿಕೇಶನ್ ಕೇಳುವಂಥ ಅಧಿಕಾರ ಇದೆ, ಅದು ಸಂವಿಧಾನದತ್ತವಾಗಿ ಅವ್ರಿಗೆ ಇರುವಂಥ ಅಧಿಕಾರ, ಅವ್ರಿಗೆ ಗೌರವ ಕೊಡಬೇಕು. ದಾರಿಯಲ್ಲಿ ಏಕವಚನದಲ್ಲಿ ಏನು ಗವರ್ನರ್ ಬಗ್ಗೆ ಮಾತಾಡಿದ್ದು ಮಾತಾಡಿದ್ದು, ದಲಿತ ಗವರ್ನರ್ ಅನ್ನೋದನ್ನು ಕೂಡ ಗಮನಕ್ಕೆ ಬರದೆ ಅವರ ಫೋಟೋ ಸುಟ್ಟಿರೋದು, ಬೆಂಕಿ ಹಾಕೋದು, ದಾರಿ ಇದ್ಕೋ ಅವ್ರನ್ನ ಹೀಯಾಳಿಸಿ ಪದಗಳನ್ನು, ಮಂತ್ರಿಮಂಡಲದ ಸದಸ್ಯರು ದಾರಿಗೆ ಹೋಗೋರು ಯಾರು ಹೇಳಿದ್ರೆ ಅದೊಂದು ಬೇರೆ, ಆದರೆ ಮಂತ್ರಿಮಂಡಲದ ಸದಸ್ಯರು ಮುಖ್ಯಮಂತ್ರಿಗಳು ಅವ್ರ ಬಗ್ಗೆ ಅಗೌರವವಾಗಿ ಮಾತಾಡುವಂಥದ್ದು ಎಷ್ಟು ಸರಿ? ಅವ್ರಿಗೂ ಒಂದು ಗೌರವವನ್ನು ಕೊಡುವಂಥದ್ದು ಕಲಿಬೇಕು. ಬಿಲ್ಲುಗಳೇನು ಬಂದಿದೆ ಅದು ರೊಟೀನ್ ಪ್ರೋಸೆಸ್, ಹೋಗಿ ಕ್ಲಾರಿಫಿಕೇಶನ್ ಕೊಟ್ಟರೆ ಮನವರಿಕೆ ಮಾಡ್ಕೊಂಡು ಅವರು ಸೈನ್ ಮಾಡೇ ಮಾಡ್ತಾರೆ ಸಂವಿಧಾನ ದತ್ತವಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.